ಇಷ್ಟಕ್ಕೂ ನೀನು ಯಾರು? ಯು ಆರ್ ಮೈ ಫಾದರ್ಸ್ ಸನ್. ನಿನ್ನೆ ಎಲ್ಲ ಡೀಪ್ ಆಗಿ ಥಿಂಕ್ ಮಾಡಿ ನಿನ್ನ ನಮ್ ಬ್ರದರ್ ಅಂತ ಅಕ್ಸೆಪ್ಟ್ ಮಾಡ್ಕೊಂಡಿದೀವಿ. ಯು ಆರ್ ಅವರ್ ಬ್ರದರ್. ಸೋ ಸೇಮ್ ಡೈಲಾಗ್. ಯಾ ಯಾ ಯಾ. ಇಷ್ಟಕ್ಕೂ ನಮ್ ಮೂರ್ ಜನ ಈಗ ಒಟ್ಟಿಗೆ ಸೇರ್ಕೊಂಡು ಏನಂತ ಕರಿತೀವಿ ಗೊತ್ತಾ? ರೆಡಿ ರೆಡಿ. ಒನ್ ಒನ್ ಟೂ ತ್ರೀ. ತಮ್ಮ 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 ತಮ್ಮ. ಮೂರ್ ಜನ ನಾಟಕ ಶಿರೋಮಣಿಗಳು. ಸುಬಣ, ನೀನ್ ಆಸೆ ಪಟ್ಟಿಗೆ ನಮ್ ಮೂರು ಜನ ಒಟ್ಟಿಗೆ ತಮ್ಮ 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 ಅಂತ ಕರೆದಲ್ಲ, ಇದ್ರಲ್ಲಿ ಒಂದೇ ಒಂದ್ಸಾರಿ ಸೈನ್ ಮಾಡ್ಬಿಡು. ನೀವು ರಾತ್ರಿಯೆಲ್ಲ ನಿದ್ದೆ ಕೆಟ್ಟು ಯೋಚನೆ ಮಾಡಿ ಗುಂಡಾಗ್ತಾ ಅದು ಹೇಗೋ ಬೆಳೆ ಕರೆಯೋದ್ರೊಳಗೆ ನನ್ನ ತಮ್ಮ ಅಂತ ಕರೆದ್ರಿ. ಸಂತೋಷ, ನಾನು ರಾತ್ರಿಯೆಲ್ಲ ಯೋಚನೆ ಮಾಡಿದೆ. ಏನಂತ? ನನ್ನ ತಂಗಿ ಮದುವೆ ಡೇಟ್ ಬೇರೆ ಫಿಕ್ಸ್ ಆಗಿದೆ. ವರದಕ್ಷಿಣೆನಾ ಕೊಟ್ರಾಯ್ತು ಬಿಡು. ಹಣನ 10 ಲಕ್ಷ ಕೊಡ್ತೀವಿ, ಜಂಬು ಸವಾರಿ ಮಾಡು, ನಮ್ದೇನ ಅಭ್ಯಂತರ ಇಲ್ಲ. ನನಗ್ ಬೇಕಾಗಿರೋದು ವರದಕ್ಷಿಣೆ ಹಣ ಅಲ್ಲ. ಹನಿಮೂನ್ ಕಳ್ಸಕ್ಕೆ ಯಾವ ಕಂಟ್ರಿ ಅಂತ ಯೋಚನೆ ಮಾಡ್ತಿದ್ಯಾ? ಸಿಂಗಾಪುರ್, ಮಲೇಷ್ಯಾ, ಬ್ಯಾಂಕಾಕ್, ಯಾವ ಕಂಟ್ರಿ ರೂಮ್ ಬುಕ್ ಮಾಡ್ಬೇಕು? ನಾವು ಮಾಡ್ತೀವಿ. ಬ್ರದರ್ಸ್, ಅದೆಲ್ಲ ಮದ್ವೆ ಆದ್ಮೇಲೆ ಯೋಚನೆ ಮಾಡ್ಬೇಕಾದ ಸಮಾಚಾರ. ಅದಕ್ಕೂ ಮುಂಚೆ ನೀವು ಮಾಡ್ಬೇಕಾದ ಒಂದ್ ಕೆಲಸ ಬಾಕಿ ಇದೆ. ನಮ್ ತಂಗಿ ಮದ್ವೆ. ಸ್ಲೈಟ್ ಬಗ್ಗೆ ಕೂಟ. ನಮ್ ತಂಗಿ ಮದ್ವೆಗೆ ಇನ್ನು 21 ದಿವಸ ಮಾತ್ರ ಬಾಕಿ ಇರುತ್ತೆ. ನಾನು ಒಬ್ನೇ ನಿಂತು ನನ್ ತಂಗಿ ಮದ್ವೆ ಮಾಡ್ಬೇಕು ಅಂದ್ರೆ ನನಗೆ ತುಂಬಾ ಕಷ್ಟ ಆಗುತ್ತೆ, ಯಾಕಂದ್ರೆ ಸಮಯ ತುಂಬಾ ಕಡಿಮೆ ಇದೆ ನೋಡಿ. ಅದಕ್ಕೆ ಇಂಡಿಯನ್ ಮೇಡ್ ಫಾರಿನ್ ಬ್ರದರ್ಸ್. ನೀವು ತ್ರಿಪುರಾಸರು ಅಂದ್ರೆ ನೀವು ಮೂರ್ ಜನ ಸಹೋದರರು. 21 ದಿವಸ ಈ ಹಳ್ಳಿಯಲ್ಲಿ ಇದ್ದುಕೊಂಡು ನಿಮ್ಮ ಮುದ್ದಿನ ತಂಗಿಯ ಮದುವೆಯನ್ನು ವೈಭವದಿಂದ ಆಚರಿಸಿ ನಂತರ ನಿಮ್ಮ ಊರಿಗೆ ತೆರಳಬೇಕು ಅಂತ ಹೇಳ್ತಾ ಇದಾರೆ. ನಾನು ಹೇಳಿ ಸರಿನಾ ಸುಬಣ? ಕರೆಕ್ಟ್ ಆಗಿ ಸರ್. ಏನ, ನಾವು ಈ ಊರಲ್ಲಿ ಇದ್ಕೊಂಡು ನಿನ್ ತಂಗಿ ಮದುವೆ ಮಾಡ್ಬೇಕಾ? ಮತ್ತೆ ನಿನ್ ತಂಗಿ ನಿನ್ ತಂಗಿ ಅಂತ ಹೇಳ್ತಿದ್ರಲ್ಲ, ನಮ್ ತಂಗಿ ಅಂತ ಹೇಳಿ. ಅರ್ಧ ಗಂಟೆ ಈ ವಿಲೇಜ್ ಅಲ್ಲಿ ಇದ್ರೆ ನನ್ಗೆ ಹುಚ್ಚ ಹಿಡಿದೋಗುತ್ತೆ. ಅಂತಾದ್ರಲ್ಲಿ 21 ದಿನ ಇಲ್ಲೇ ಇರ್ಬೇಕ. ಒಂದು ಆನಿಮಲ್ ಸಹ ಇಲ್ಲಿರೋದಕ್ಕೆ ಇಷ್ಟಪಡಲ್ಲ. ಅದಕ್ಕೆ ನಿಮ್ಮನ್ನೆಲ್ಲ ಇಲ್ಲಿರಕ್ ಹೇಳ್ತಾ ಇರೋದು. ಇಲ್ಲಿ ಕೇಳಿ, ಅಲ್ಲಿ ಕೇಳಿ, ಎಲ್ಲ ನಿಮ್ ಇಷ್ಟ ಅಂತ ಬಿಟ್ಟಿದ್ದೀನಿ. ನೋಡಿ ಬ್ರದರ್ಸ್, ನಿಮಗೆ ನನ್ ಸಿಗ್ನೇಚರ್ ಬೇಕು ಅಂದ್ರೆ 21 ದಿವಸ ಇಲ್ಲಿದ್ದು ನಮ್ ತಂಗಿ ಮದುವೆನ ನಡೆಸಿ, ಇಲ್ಲಾಂದ್ರೆ ನನ್ ಪಾಡಕ್ ಬಿಟ್ಬಿಡಿ. ಸುಬಳ, ಮಾಡ್ತಾರಪ್ಪ ಮಾಡ್ತಾರೆ. 21 ದಿವಸ ನಿನ್ ಜೊತೆನೆ ಇಟ್ಕೊಂಡು ನಿನ್ ತಂಗಿ ಮದುವೆನ ಅದ್ದೂರಿಯಾಗಿ ಮಾಡ್ತಾರೆ. ಇಲ್ದಿದ್ರೆ ಬೇರೆ ದಾರಿನೇ ಇಲ್ವಲ್ಲ. ನಾನ್ 9 ದಿವಸದಿಂದ ನೋಡ್ತಾ ಇದೀನಿ, ನೀನ್ ನಮ್ಮನ್ನೇ ಓವರ್ಟೇಕ್ ಮಾಡ್ತಾ ಇದೀಯ. ಓವರ್ಟೇಕ್ ಮಾಡ್ದಲೇ ಇದ್ರೆ 3 ಭಾಗದಲ್ಲಿ ನನ್ ತಂಗಿಗೂ ಭಾಗ ಬೇಕು ಅಂತ ಕೇಳ್ದ ಅಂತ ಇಟ್ಕೊಳ್ಳಿ. ಆಗ ಒಬ್ಬೊಬ್ಬನ್ಗೆ 200 ಕೋಟಿ ಬದಲಾಗಿ ಬರೀ 120 ಕೋಟಿ ಸಿಗುತ್ತೆ. ಇನ್ 80 ಕೋಟಿಗೆ ಪಂಗ್ನಾಮ. ಸರಿನಾ? ನೀನು ಇಲ್ದಾರ ಫಿಟಿಂಗ್ ಇಟ್ಬಿಟ್ಟು ಅವನು ಐಡಿಯಾಗಳು ಹೇಳ್ಕೊಡ್ತಾ ಇದೀಯಾ? ಫಿಟ್ಟಿಂಗ್ ಅಲ್ಲಮ್ಮ, ಇದು ಫ್ಯಾಕ್ಟ್. ಆಕ್ಟ್ ಅಲ್ಲಿ ಇದೆ, ಹೆಣ್ಮಕ್ಳಿಗೂ ಭಾಗ ಕೊಡ್ಬೇಕು ಆಸ್ತಿಲಿ ಅಂತ ಇದೆ. ನೀನ್ ಲಾಯರ್ ಅಲ್ಲ, ನಮ್ ಪಾಲಿಗೆ ಫಿಟ್ಟಿಂಗ್ ಮಾಸ್ಟರ್. ಏ, ಅವರೇ ಉಳ ಕೆಂಡಕ್ಕಾಗ್ದಂಗ ಆಡ್ತಾ ಇದೆಯಲ್ಲ. ಕೂಲ್ ಡೌನ್ ಕೇಶವ, ಕೂಲ್ ಡೌನ್. ಓಕೆ ಬ್ರದರ್ಸ್, ಚೆನ್ನಾಗಿ ಯೋಚನೆ ಮಾಡಿ, ನಿಧಾನವಾಗಿ ತಿಳಿಸಿ. ನನಗೇನು ಅವಸರ ಇಲ್ಲ, 21 ದಿವಸ ಅಷ್ಟೇ, ಬರ್ಲಾ?